ಐತಿಹಾಸಿಕ ಹಂಪಿಯ ದೇವಸ್ಥಾನ ಮತ್ತು ಮಂಟಪಗಳು ಕುಸಿಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಪುರಾತತ್ವ ಇಲಾಖೆ ಉನ್ನತ ಅಧಿಕಾರಿಗಳ ತಂಡ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ. ಕಳೆದ 2 ತಿಂಗಳಲ್ಲಿ ಅಕ್ಕ ತಂಗಿ ಗುಡ್ಡ, ವರಾಹ ದೇವಸ್ಥಾನ ಮತ್ತು ಕುದುರೆಗೊಂಬೆ ಮಂಟಪಗಳು ಸೇರಿದಂತೆ ಅನೇಕ ಐತಿಹಾಸಿಕ ಮಂಟಪಗಳು ಕುಸಿದಿರೋದ್ರಿಂದ ಇತಿಹಾಸಕಾರರು ಆತಂಕ ವ್ಯಕ್ತಪಡಿಸಿದರು. ಹಂಪಿಗೆ ಅನತಿ ದೂರದಲ್ಲಿ ನಡೆಯುತ್ತಿರುವ ಕಲ್ಲುಗಣಿಗಾರಿಕೆ ಮತ್ತು ಹೊಸಪೇಟೆ ಸುತ್ತಮುತ್ತಲಿನ ಅದಿರು ಗಣಿಗಾರಿಕೆಯ ಸ್ಫೋಟದಿಂದ ಇಲ್ಲಿನ ಮಂಟಪಗಳು ನಡುಗಿ ಕುಸಿಯುತ್ತಿವೆ ಎಂಬುದು ಸ್ಥಳೀಯರ ಆರೋಪ. ಹೀಗಾಗಿ ಪರಿಶೀಲನೆಯ ನಂತರ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಪಾರಂಪರಿಕ ಮಹತ್ವದ ಹಂಪಿ ದೇವಾಲಯಗಳನ್ನು ರಕ್ಷಿಸಬೇಕು ಅನ್ನೋದು ತಜ್ಞರ ಆಶಯ. ಕೆಲವೊಂದು ಸ್ಮಾರಕಗಳು ಕಳೆದ 3 ತಿಂಗಳಿಂದ ಕೆಲವೊಂದು ಸ್ಮಾರಕಗಳು ಬಿಳ್ತಾ ಬರ್ತಾ ಇದ್ದಾವೆ. ಇದಕ್ಕೆ ಅನೇಕ ಕಾರಣಗಳು ಇದೆ. ಅಂದ್ರೆ ಹಂಪಿಯ ಪಕ್ಕದಲ್ಲೇ ಅಂದ್ರೆ ಹಂಪಿಯ ಗುಡ್ಡಗಳಿಗೆಲ್ಲ ಅಟ್ಯಾಚ್ ಆಗಿರತಕ್ಕಂತ ಬುಕ್ಸಾಗರದೊಳಗೆ, ವೆಂಕಟಾಪುರದೊಳಗೆ ಮತ್ತೆ ಈ ಕಡೆ ನಾಗೇನಹಳ್ಳಿಯೊಳಗೆ ಕಲ್ಲು ಗಣಿಗಾರಿಕೆ ನಡೆಯುತ್ತೆ. ಈ ಕಲ್ಲು ಗಣಿಗಾರಿಕೆಯಿಂದ ಸ್ಫೋಟ ಯಾವಾಗ ಬೇಕಾವಾಗಲೂ ಮಾಡ್ತಾ ಇರೋದ್ರಿಂದ ಆ ಸ್ಫೋಟದ ಕಂಪನಕ್ಕೆ ದೇವಾಲಯಗಳ ಕುಸಿದು ಬೀಳ್ತಾ ಇದ್ದಾವೆ. ಮತ್ತು